ಬೆಂಗಳೂರಲ್ಲಿ ಮನೆ ಲೀಸ್ಗಿರೋರು ಬಾಡಿಗೆಗೆ ಇದ್ದ ನಿವಾಸಿಗಳಿಗೆ ಶಾಕಿಂಗ್ ನ್ಯೂಸ್ ಇದು. ಬೀದಿಗೆ ಬಂದ ಸುಮಾರು 100ಕ್ಕೂ ಹೆಚ್ಚು ಜನರು. ಮನೆಯನ್ನು ಅಡ ಇಟ್ಟು ಬ್ಯಾಂಕ್ನಲ್ಲಿ ಅಡ ಇಟ್ಟು ಸಾಲ ಪಡೆದಿದ್ದ ಮಾಲೀಕ ಬರೋಬ್ಬರಿ 15 ಕೋಟಿ ಸಾಲವನ್ನ ಓನರ್ ಶಿವಣ್ಣ ಪಡ್ಕೊಂಡಿದ್ದ. ಸಾಲನೂ ಮರುಪಾವತಿ ಮಾಡಲಿಲ್ಲ, ಬಡ್ಡಿನೂ ಕಟ್ಟಿಲ್ಲ, ಏನೂ ಮಾಡಿಲ್ಲ ಮಾಲೀಕ. ರಾಜಾಜಿನಗರದ ಶಿವನಹಳ್ಳಿಯಲ್ಲಿರುವ ಐಶ್ವರ್ಯ ಅಪಾರ್ಟ್ಮೆಂಟ್ ಅನ್ನ ಸಾಲಕ್ಕೋಸ್ಕರ ಬ್ಯಾಂಕ್ನಲ್ಲಿ ಅಡವಿಟ್ಟಿದ್ದ. ಒಟ್ಟು 29 ಮನೆಗಳನ್ನ ಬ್ಯಾಂಕ್ ಸಿಬ್ಬಂದಿ ಈಗ ಸೀಸ್ ಮಾಡಿದ್ದಾರೆ. ಶಿವಣ್ಣ ಎನ್ನುವರಿಗೆ ಸೇರಿದ ಅಪಾರ್ಟ್ಮೆಂಟ್ ಇದು. ಕೆನರಾ ಬ್ಯಾಂಕ್ನಿಂದ ಮನೆ ಸೀಸ್ ಕಾರ್ಯಾಚರಣೆ ನಡೀತಾ ಇದೆ. ಪಾಪ ಲೀಸ್ನಲ್ಲಿದ್ದವ್ರಿಗೆ ಏನೂ ಗೊತ್ತೇ ಇಲ್ಲ, ಮನೆಯನ್ನು ಅಡವಿಟ್ಟಿದ್ದಾರೆ, ಅಪಾರ್ಟ್ಮೆಂಟ್ನ ಅಡ ಇಟ್ಟು ಹಣ ಪಡೆದಿದ್ದಾರೆ ಅನ್ನೋ ವಿಚಾರವೇ ಗೊತ್ತಿಲ್ಲ ಶಿವಣ್ಣ. ಆದರೆ ಮನೆಗೆ ಏಕಾಏಕಿ ಕೆನರಾ ಬ್ಯಾಂಕ್ನವರು ಬಂದು ಮನೆ ಖಾಲಿ ಮಾಡಿ ಸೀಸ್ ಮಾಡ್ತಾ ಇದ್ದೀವಿ, ಈ ಅಪಾರ್ಟ್ಮೆಂಟ್ನ ಓನರ್ 15 ಕೋಟಿ ನಮ್ಮ ಹತ್ರ ಸಾಲ ಪಡ್ಕೊಂಡಿದ್ದಾರೆ, ಅಸಲು ಕಟ್ಟಿಲ್ಲ, ಬಡ್ಡಿನೂ ಕಟ್ಟಿಲ್ಲ ಅಂಥೇಳಿ ಹೇಳಿದಾಗ ಅವರಿಗೆಲ್ಲ ಶಾಕ್ ಆಗಿತ್ತು. ಅದಾದ ನಂತರ ಅವರೆಲ್ಲರೂ ಕೂಡ ಬೀದಿಗೆ ಬಂದು ಹಿಂಗಾಯ್ತಲ್ಲ ಅಂಥೇಳಿ ಕಣ್ಣೀರು ಹಾಕ್ತಾ ಇದ್ದಾರೆ. ಶಿವನಹಳ್ಳಿ ರಾಜಾಜಿನಗರದ ಶಿವನಹಳ್ಳಿಯ ಐಶ್ವರ್ಯ ಅಪಾರ್ಟ್ಮೆಂಟ್ ಇದು. ಐಶ್ವರ್ಯ ಅಪಾರ್ಟ್ಮೆಂಟ್ನ 100ಕ್ಕೂ ಹೆಚ್ಚು ನಿವಾಸಿಗಳು ಈಗ ಬೀದಿಗೆ ಬಂದಿದ್ದಾರೆ. 15 ಕೋಟಿ ಸಾಲ ಪಡೆದಿದ್ದ ಐಶ್ವರ್ಯ ಅಪಾರ್ಟ್ಮೆಂಟ್ನ ಮಾಲೀಕ ಓನರ್ ಶಿವಣ್ಣ ಸಾಲವನ್ನು ಮರುಪಾವತಿಸದ ಕಾರಣ ಕೆನರಾ ಬ್ಯಾಂಕ್ನವರು ಅಪಾರ್ಟ್ಮೆಂಟನ್ನು ಸೀಸ್ ಮಾಡಿದ್ದಾರೆ. ಕೆನರಾ ಬ್ಯಾಂಕ್ನಿಂದ ಸೀಸ್ ಮಾಡೋದಕ್ಕೆ ಅಧಿಕಾರಿಗಳು ಬಂದಿದ್ದಾರೆ, ಪೊಲೀಸ್ ಅಧಿಕಾರಿಗಳು ಕೂಡ ಅವರ ಜೊತೆಗೆ ಬಂದಿರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಇದು ಐಶ್ವರ್ಯ ಅಪಾರ್ಟ್ಮೆಂಟ್, ರಾಜಾಜಿನಗರದ ಶಿವನಹಳ್ಳಿಯ ಐಶ್ವರ್ಯ ಅಪಾರ್ಟ್ಮೆಂಟ್, ಶಿವಣ್ಣ ಅವರ ಮಾಲೀಕತ್ವದ ಐಶ್ವರ್ಯ ಅಪಾರ್ಟ್ಮೆಂಟ್. ಈ ಅಪಾರ್ಟ್ಮೆಂಟನ್ನು ಕೆನರಾ ಬ್ಯಾಂಕ್ನ ಸಿಬ್ಬಂದಿ ಸೀಸ್ ಮಾಡಿದ್ದಾರೆ.